ದಿಗ್ವಿಜಯಶಾಲಿಯಾಗು, ಪ್ರೀತಿಯನ್ನು ಗೆದ್ದು ಲೋಕೋತ್ತರ ವೀರನಾಗು. ಈಗ ಕನ್ನಡದಲ್ಲಿ ಹೊಸ ಅಲೆಯ ಚಿತ್ರಗಳ ಜಮಾನ. ಈ ಅಲೆಯಲ್ಲಿಯೇ ಅದೆಷ್ಟೋ ಸಿನಿಮಾಗಳು ಗೆಲುವಿನ ದಡ ಸೇರಿಕೊಂಡಿದೆ. ದೇವ್ ರಂಗಭೂಮಿ ಈ ಚಿತ್ರದ ನಿಜವಾದ ಸೂತ್ರಧಾರ. ನಾಯಕನಾಗಿ ನಿರ್ಮಾಪಕನಾಗಿ ಅವರ ಪಾಲಿಗೆ ಇದು ಹೊಸ ಅನುಭವ. ಅದರಂತೆಯೇ ಪ್ರೇಕ್ಷಕರಿಗೂ ಕೂಡ ಹೊಸದಾದ ಅನುಭವವನ್ನೇ ನೀಡಬೇಕೆಂಬ ಉದ್ದೇಶದಿಂದಲೇ ಅವರು ಈ ಚಿತ್ರವನ್ನ ರೂಪಿಸಿದ್ದಾರೆ. ಇದಕ್ಕೆ ಎಲ್ಲಾ ವಿಭಾಗಗಳಲ್ಲಿಯೂ ಕಾರ್ಯನಿರ್ವಹಿಸಿದ ತಂತ್ರಜ್ಞರು ಸಾಥ್ ನೀಡಿದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಸಂಕಲನ ಎಂಬುದು ಈ ಸಿನಿಮಾದ ಅಸಲಿ ಶಕ್ತಿಯಂತೆಯೇ ಕೆಲಸ ಮಾಡಿದೆ. ಅದಕ್ಕೆ ಕಾರಣ ಸಂಕಲನಕಾರ ರವಿಚಂದ್ರ ಕುಮಾರ್. ಈ ಹಿಂದೆ ಮಮ್ಮಿ ಚಿತ್ರದ ಸಂಕಲನಕ್ಕಾಗಿ ರಾಜ್ಯ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದವರು ರವಿಚಂದ್ರ ಕುಮಾರ್. ಇವರಂತೂ ಎಲ್ಲಿಲ್ಲದ ಉತ್ಸಾಹದಿಂದ ತಾಂತ್ರಿಕವಾಗಿಯೂ ಹೊಸಬರಾಗಿರಬೇಕೆಂಬ ಹಂಬಲದಿಂದಲೇ ಸಂಕಲನ ಮಾಡಿದ್ದಾರೆ. ಈ ಚಿತ್ರದ ಪ್ರಧಾನ ಘಟ್ಟವೊಂದು ಶ್ರೀಮಂತವಾಗಿ ಮೂಡಿ ಬರಲು ಇವರೇ ಕಾರಣವಾಗಿದ್ದಾರೆ. ಎಡಿಟಿಂಗ್ ಮಾಡೋ ಹಂತದಲ್ಲಿ ಒಂದು ಘಟ್ಟದಲ್ಲಿ ರವಿ ಹೀಗೂ ಮಾಡಬಹುದು ನೋಡಿ ಅಂದದ್ರಂತೆ. ಇದನ್ನ ನೋಡಿದ ದೇವ್ ಹೀಗೂ ಮಾಡಬಹುದಾ ಅಂತ ಅಚ್ಚರಿಗೊಂಡಿದ್ರಂತೆ. ದೇವ್ ಗ್ರೀನ್ ಸಿಗ್ನಲ್ ನೀಡುತ್ತಲೇ ರವಿಚಂದ್ರ ಮ್ಯಾಜಿಕ್ ಅನ್ನ ಸೃಷ್ಟಿಸಿದ್ರು. ಅದು ಇಡೀ ಚಿತ್ರದ ಕಲ್ಪಿಸಿಕೊಳ್ಳಲಾಗದ ತಿರುವಾಗಿಯೂ ಮಾರ್ಪಾಡಾಗಿತ್ತು. ಅದೇನೆಂಬುದು ಕೂಡ ಗಿಣಿ ಹೇಳಿದ ಕಥೆಯ ಮಜವಾದ ವಿಚಾರಗಳಲ್ಲೊಂದಾಗಿದೆ.